ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾದಲ್ಲಿದೆ ಒಂದೇ ರೀತಿಯ ಸಂದೇಶ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಸಿನಿಮಾ ಬಿಡುಗಡೆಯಾಗಿದೆ. ಮಾರ್ಚ್ 17 ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಬಿಡುಗಡೆಯಾದ ಜೇಮ್ಸ್ ಅಬ್ಬರ ಜೋರಾಗಿದೆ. ಜೇಮ್ಸ್ ಸಿನಿಮಾ ನೋಡಿದವರು ಅಪ್ಪು ನೆನೆದು ಭಾವುಕರಾಗುತ್ತಿದ್ದಾರೆ. ಜೇಮ್ಸ್ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನು ಎಲ್ಲರೂ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಜೇಮ್ಸ್ ಮೂಲಕ ನಟ ಪುನೀತ್ ರಾಜ್ಕುಮಾರ್ ಅಪ್ಪ ರಾಜ್ಕುಮಾರ್ ಅವರ ಹಾದಿ ತುಳಿದಿದ್ದಾರೆ. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ಕೇವಲ ಸಿನಿಮಾಗಳಾಗಿರಲಿಲ್ಲ, ಎಷ್ಟೋ ಜನರ ಬದುಕು ಬದಲಿಸೋ ಜೀವನ ಪಾಠವೇ ಆಗಿದ್ದವು. ರಾಜ್ಕುಮಾರ್ ಅವರ ಸಿನಿಮಾಗಳಿಗೆ ಕೌಟುಂಬಿಕ ಪ್ರೇಕ್ಷಕರೇ ಹೆಚ್ಚು. ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳಿಗೂ ಕೌಟುಂಬಿಕ ಪ್ರೇಕ್ಷಕರೇ ಹೆಚ್ಚು. ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳು ಎಂದರೆ ಮಕ್ಕಳಿಗೆ ಅಚ್ಚುಮೆಚ್ಚು. ರಾಜ್ಕುಮಾರ್ ಅವರ ಸಿನಿಮಾಗಳಂತೆ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳು ಕೂಡ ಬದುಕಿನ ಮೌಲ್ಯಗಳನ್ನು ಹೇಳಿವೆ. ಸಾಮಾನ್ಯವಾಗಿ ಡ್ರಗ್ಸ್ ಪ್ರಕರಣಗಳನ್ನು ನೀವು ಕೇಳಿರುತ್ತೀರಿ, ಆದರೆ ಅದು ಸಮಾಜಕ್ಕೆ ಎಷ್ಟು ಮಾರಕ ಮತ್ತು ಅದರ ಹಿಂದೆ ಯಾವ ರೀತಿಯ ಮಾಫಿಯಾ ಇರುತ್ತದೆ ಎನ್ನುವುದನ್ನು ಶಬ್ದವೇದಿ ಮತ್ತು ಜೇಮ್ಸ್ ಚಿತ್ರಗಳಲ್ಲಿ ತೋರಿಸಲಾಗಿದೆ. ಶಬ್ದವೇದಿ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಪೊಲೀಸ್ ಪಾತ್ರದಲ್ಲಿ ಅಭಿನಯಿಸಿದ್ದರೆ, ಜೇಮ್ಸ್ ಚಿತ್ರದಲ್ಲಿ ಅಪ್ಪು ಸೈನಿಕನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇಬ್ಬರು ಸಾಮಾಜಿಕ ಸೇವೆ ಮಾಡುವ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದು, ಇಬ್ಬರು ಡ್ರಗ್ಸ್ ವಿರುದ್ಧ ಹೋರಾಡುತ್ತಾರೆ. ಎರಡೂ ಚಿತ್ರಗಳು ಒಂದೇ ರೀತಿಯ ಸಂದೇಶ ಸಾರಿವೆ ಎನ್ನುವುದು ಮಾತ್ರ ಕಾಕತಾಳೀಯವೇ ಸರಿ.